ನಾವು ಯಾವಾಗಲಾದರೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ನಾನು ಮೀಡಿಯಾ ಮೂಲಕ ಪಾಪ್ಯುಲರ್ ಆಗಬೇಕು ಅಂತ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾವತ್ತೂ ಕೂಡ ಮಾಡಬಾರ್ದು. ನಾನು ಇತ್ತೀಚೆಗಷ್ಟೇ ಜೆಂಟಲ್ಮೆನ್ ಅಂತ ಒಂದು ಚಿತ್ರ ನೋಡೋಕೆ ಹೋಗಿದ್ದೆ. ಈ ಚಿತ್ರ ನೋಡೋಕೆ ಹೋದಾಗ ಒಂದು ಘಟನೆ ನಡೆದಿತ್ತು. ಥಿಯೇಟರ್ನಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರಗೀತೆಗೆ ಎದ್ದೇಳಲಿಲ್ಲ. ಒಂದ್ ಕಡೆ ರಾಷ್ಟ್ರಗೀತೆ ನಡೀತಿತ್ತು, ಈ ವ್ಯಕ್ತಿ ಆತನ ಸೀಟ್ನಲ್ಲೇ ಕೂತಿದ್ದ. ರಾಷ್ಟ್ರಗೀತೆ ಮುಗಿದ ನಂತರ ನಮಗೂ ಎಲ್ಲ ಕೋಪ ಬಂದಿತ್ತು. ಹಾಗೆ ಅವ್ರನ್ನ ಧೈರ್ಯ ಮಾಡಿ ಕೇಳಿದ್ವಿ, ಯಾಕೆ ಸರ್ ನೀವು ರಾಷ್ಟ್ರಗೀತೆಗೆ ಎದ್ದೇಳಲಿಲ್ಲ ಅಂತ. ಸೊ ಆ ವ್ಯಕ್ತಿ ಹೇಳಿದ್ದು, ನನಗೆ ಲೀಡರ್ಸ್ ಮೇಲೆ ಯಾವುದೇ ರೀತಿ ರೆಸ್ಪೆಕ್ಟ್ ಇಲ್ಲ, ಹಾಗೆ ಈ ರಾಷ್ಟ್ರದ ಬಗ್ಗೆ ನನಗೆ ಯಾವುದೇ ರೀತಿಯಾದ ಗೌರವ ಇಲ್ಲ ಅಂತ ಹೇಳಿದ್ರು. ಆ ವ್ಯಕ್ತಿಯ ದೃಷ್ಟಿಕೋನ ಏನಾದರೂ ಆಗಿರ್ಬೋದು, ಆದ್ರೆ ಆತ ಮಾಡಿದ್ದು ತುಂಬಾನೇ ದೊಡ್ಡ ತಪ್ಪು. ಕೊನೆಗೆ ಹೇಗಾಯ್ತು ಅಂದ್ರೆ, ನಾವು ಎಷ್ಟೇ ಅವ್ರನ್ನ ಬಲವಂತ ಮಾಡಿದ್ರು ಅವ್ರು ಕೊನೆಗೆ ರಾಷ್ಟ್ರಗೀತೆಗೆ ಹೇಳೂ ಇಲ್ಲ, ಹಾಗೂ ಅವರು ಚಿತ್ರಮಂದಿರದಿಂದ ಹೊರಗಡೆ ಬಂದ್ಬಿಟ್ರು. ನಂತರ ಆ ವ್ಯಕ್ತಿಯ ಸಂಬಂಧಿಕರೊಬ್ರು ಅಲ್ಲೇ ಇದ್ರು. ಅವ್ರನ್ನ ಅಪ್ರೋಚ್ ಮಾಡಿ ಕೇಳಿದೆ, ಯಾಕೆ ಸರ್ ಹೀಗೆ ಮಾಡಿದ್ರು ಅಂತ. ಸರ್, ಈ ವ್ಯಕ್ತಿ ಎಲ್ಲೇ ಬಂದರೂ ಹೀಗೆ ಮಾಡ್ತಾರೆ, ನೀವು ಮಾಲಲ್ಲಾರು ಹೋಗಿ ಅಥವಾ ಹೊರಗಡೆ ಎಲ್ಲೇ ಹೋದ್ರೂ ಈ ತರ ಒಂದು ಘಟನೆ ಆಗೇ ಆಗುತ್ತೆ ಅಂತ. ನಾವು ಅದೇ ಸರ್ ಯಾಕೆ ಈ ರೀತಿ ಮಾಡ್ತೀಯಾರ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಇವರಿಗೆ ಅಟೆನ್ಷನ್ ಅನ್ನೋದು ತುಂಬಾ ಇಷ್ಟ ಅಂತ. ಎಲ್ಲೇ ಹೋದ್ರೂ ಇವರು ಜನರ ಗಮನ ಸೆಳೆಯೋಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ. ಇಂಥವ್ರನ್ನ ಅಟೆನ್ಷನ್ ಸೀಕರ್ಸ್ ಅಂತಾರೆ. ನನಗೆ ಇನ್ಫ್ಯಾಕ್ಟ್ ಇದನ್ನು ಕೇಳ್ಬಿಟ್ಟು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇದು ಆ್ಯಕ್ಚುಲ್ ಆಗಿ ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬಾ ನಡೆಯುತ್ತೆ. ಸೊ ಬೇಸಿಕಲಿ ಇದೇ ರಂಗರಾಜು ಅವ್ರ ಸ್ಟೋರಿ. ವಿಷ್ಣು ಸರ್ ಎಂಥ ಗ್ರೇಟ್ ಆ್ಯಕ್ಟರ್, ವಿಷ್ಣು ದಾದಾ. ಇಂಥವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿ ತಾನೂ ಕೂಡ ಫೇಮಸ್ ಆಗಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿತ್ತು. ಇಮಿಡಿಯೇಟ್ಲಿ ವಿಷ್ಣುವರ್ಧನ್ ಚೊಕ್ಕ ಬರ್ಕೊಂಡ ನೀರು ಕೇಸರ್ ದಾಸ್ ಡೈರೆಕ್ಟರ್ ಅಂದ್ರೆ ಅವ್ನಾರು ಚೊಕ್ಕ ಬಟ್ ಬೆಂಗಳೂರೆಲ್ಲ ಆಗೋಡಗ ಸಂಪಸ್ತನ ಆಗೋಡಗ ಅದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ವಿಚಾರ ಏನಪ್ಪ ಅಂದ್ರೆ, ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಟರು ಎಲ್ರು ಸಾಥ್ ಕೊಟ್ಟಿ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಅದು ಅನಿರುದ್ಧ್ ಸರ್ ಆದ್ರೂ ಆಗಿರ್ಬೋದು. ಸಿಂಹದ ಕಾಲರ್ ಹಿಡಿಯೋಕೆ ಯಾರಿಂದ ಸಾಧ್ಯ? ಪುನೀತ್ ಸರ್, ಇನ್ಫ್ಯಾಕ್ಟ್ ನನಗೆ ತುಂಬಾ ಸರ್ಪ್ರೈಸ್ ಆಗಿದ್ದು ಪುನೀತ್ ಸರ್ ಇದ್ರ ಬಗ್ಗೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನೀವು ಪುನೀತ್ ಸರ್ನ ಯಾವುದೇ ರೀತಿ ಕಾಂಟ್ರವರ್ಷಿಯಲ್ ಇಶ್ಯೂಸ್ ನಲ್ಲಿ ನೋಡಲ್ಲ, ಬಟ್ ಈ ಒಂದು ವಿಷಯ ಅಂತ ಬಂದಾಗ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಾಗ್ಬೇಡಿ ಸರ್, ಅವ್ರು ಇವತ್ತು ಇಲ್ದಲೇ ಹೇಳ್ಬೋದು, ಎಲ್ಲರೂ ಇದೀವಿ ನಾವು, ಆ ಲೆವೆಲ್ಗೆ ಹೋಗೋದು ಬೇಡ. ಯಾಕಂತಂದ್ರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ, ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ. ಆ್ಯಂಡ್ ವಾರ್ನಿಂಗಿಗೆಲ್ಲ ಎಳಿಬೇಡಿ, ಯಾರು ಕೈಗೆ ಆಗದೆ ಇರೋದಿಲ್ಲ ಸರ್. ವಿಷ್ಣು ಸರ್ ಇದ್ದಲ್ಲೇ ಇರ್ಬೋದು ಸರ್, ಕೋಟಿ 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 ಮಕ್ಕಳನ್ನ ಬಿಟ್ಟೋಗಿದ್ದಾರೆ. ಬಿಗ್ ಬಾಸ್ ಅಲ್ಲೇ ಎಂಥ ಬಾಸ್ ಅಂತ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೆ ನೀತಿ ಪಾಠ ಹೇಳ್ತಿದ್ರು, ಆ್ಯಂಡ್ ಇವ್ರಿಗೆ ಹೇಳ್ದೆ ಇರ್ತಾರ, ಒಳ್ಳೆ ಚಾಟಿ ಏಟ್ ಕೊಟ್ಟಂಗೆ ಕೊಟ್ರು. ಆ್ಯಂಡ್ ಆಬ್ವಿಯಸ್ಲಿ ಎಸ್ ಸರ್ ಕೂಡ. ಆಲ್ವೇಸ್ ಸಪೋರ್ಟಿವ್. ಅಂಡ್ ಅವರ್ ಪಬ್ಲಿಕ್ ಟಿವಿ ರಂಗನಾಥ್ ಸರ್, ನನ್ನ ಸಾಮಾಜಿಕ ಹೀರೋ ಅಂತಾನೆ ಹೇಳ್ಬೋದು. ತುಂಬಾನೇ ಸಪೋರ್ಟಿವ್ ಆಗಿ ನಿಂತರು ಎಲ್ರು. ಅಂಡ್ ಇವತ್ತು ರಂಗರಾಜು ಅವರು ತನ್ನ ಕ್ಷಮೆಯನ್ನ ಯಾಚಿಸಿದ್ದಾರೆ. ಇದು ಖಂಡಿತ ಖುಷಿಯಾದ ವಿಚಾರ. ಅಂಡ್ ಪಾಪ ಆ ವ್ಯಕ್ತಿ ಕೊರೋನಾ ವೈರಸ್ ಬೇರೆ ಅಟ್ಯಾಕ್ ಆಗ್ಬಿಟ್ಟಿದೆ. ಬಟ್ ನಾವೆಲ್ಲ ಒಂದು ನೀತಿ ಪಾಠನ ಕಲ್ತ್ವಿ ಇಲ್ಲಿ. ಯಾವತ್ತೂ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾರೆ, ಅವನು ಚಿಕ್ಕವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ, ಯೋಚನೆ ಮಾಡಿ ಮಾತಾಡಬೇಕು. ನಮ್ಮ ವ್ಯಕ್ತಿತ್ವ ಯಾರ ಸೊತ್ತು ಅಲ್ಲ, ಹಾಗೆ ಬೇರೆಯವ್ರ ವ್ಯಕ್ತಿತ್ವದ ಮೇಲೆ ತಪ್ಪು ಮಾತಾಡೋ ಹಕ್ಕು ಯಾರಿಗೂ ಕೂಡ ಇಲ್ಲ. ಇವೆಲ್ಲ ಬರೀ ಟೀಸರ್ ಅಷ್ಟೇ. ನೆಕ್ಸ್ಟ್ ಟೈಮ್ ಯಾವನ್ಗಾದ್ರೂ ಈ ತರ ಯೋಚನೆಗಳಾಗ್ಲಿ ಅಥವಾ ಈ ಐಡಿಯಾಗಳೇನಾದ್ರು ಬಂದ್ರೆ ಈ ಎಪಿಸೋಡ್ಗಳನ್ನ ಒಂದ್ಸತಿ ನೋಡ್ಬಿಡಿ.